ನನ್ನ ಹೆಸರು ಶಿವಮಣಿಧನ್ ಅಂತ ಹೇಳಿ ನಾನು ಅಡ್ವೊಕೇಟ್ ಆಗಿದ್ದೀನಿ ಬೆಂಗಳೂರಲ್ಲಿ ಹಾಸನಲ್ಲಿ ಹಾಸನ್ನಿಂದ ಹಾಸನ್ ಸಿಟಿಯಿಂದ ಒಂದು 30 ಕಿಲೋಮೀಟ್ರಲ್ಲಿ ಅರ್ಕಲ್ಗೋಡ್ ಅಂತ ಒಂದು ಹೋಬಳಿ ಇದೆ ಅರ್ಕಲ್ಗೋಡಿಂದ ಅಲ್ಲಿ ಮಲಿಪಟ್ಟಣ ಅಂತ ಹೇಳಿ ಇನ್ನೊಂದು ಸಣ್ಣ ಹಳ್ಳಿ ಅದು ಆ ಹಳ್ಳಿನಲ್ಲಿ ಒಬ್ಬ ದಲಿತ ನೀರು ಕುಡಿದ ನೀರು ಕೇಳಿದ ಅಂತ ಹೇಳಿ ಹೋಟ್ಲಲ್ಲಿ ಅವನ್ನ ಹೊಡೆದು ಸಾಯಿಸಿದ್ದಾರೆ ಅಂತ ಹೇಳಿ ನ್ಯೂಸ್ ಪೇಪರಲ್ಲೆಲ್ಲ ಬಂದಿತ್ತು ನಾವು ಕೂಡ ಬರೀ ನೀರು ಕೇಳಿದ್ದಕ್ಕೆ ಯಾರಾದ್ರೂ ಒಬ್ಬರನ್ನ ಸಾಯಿಸ್ತಾರ ಅಂತ ಹೇಳಿ ನಾವು ಕೂಡ ಒಂದು ಅದ್ರ ಹಿಂದಿನ ಹಿಂದಿರುವಂಥ ನಿಜವಾದ ಘಟನೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ ಅಂಥೇಳಿ ಇಲ್ಲಿಂದ ನಾನು ಮತ್ತು ಬಸವ ಮತ್ತು ಚಿಕ್ಕಮಗಳೂರಿಂದ ಕೃಷ್ಣಮೂರ್ತಿ ಅಂಥೇಳಿ ಅಲ್ಲಿರೋ ದಲಿತ ಆಕ್ಟಿವಿಸ್ಟ್ ಒಬ್ಬರು ನಮ್ಮ ಜೊತೆಯಲ್ಲಿ ಫ್ಯಾಕ್ಟ್ ಫೈಂಡಿಂಗ್ ಬಂದರು ನಾವು ಅಲ್ಲಿ ಹೋದಾಗ ನಮಗೆ ಹಳ್ಳಿ ಮೆಜಾರಿಟಿ ಗೌಡ ಕಮ್ಯುನಿಟಿ ಇರ್ತಾರೆ ಸಮಸ್ಯೆ ಏನಿಲ್ಲ ಗೌಡಾಸ್ ಓಕೆ ಸರ್ ಗೌಡರು ಇದ್ದರು ಗೌಡಾಸು ಮತ್ತು ಅಂಬೇಡ್ಕರ್ ಕಾಲೋನಿ ಅಂತ ಹೇಳಿ ಒಂದು 60 ಕುಟುಂಬಗಳಿರುವಂಥ ದಲಿತ್ ಏರಿಯಾ ಅದು ದಲಿತರು ಇರುವಂಥ ಕಾಲೋನಿ ಅದು ಅದಲ್ಲದೆ ಇತರೆ ಜಾತಿಗಳು ಕೂಡ ಅಲ್ಲಿ ಇದ್ದಾರೆ ಸೊ ಈ ಅಂಬೇಡ್ಕರ್ ಕಾಲೋನಿಯಲ್ಲಿ ಒಬ್ಬರು ಅವ್ರ ಹೆಸರು ಕಬಡ್ಡಿ ವೆಂಕಟೇಶ್ ಅಂತ ಹೇಳಿ ಅವ್ರಿಗೆ ಅವ್ರದ್ದೇ ಡೆತ್ ಆಗಿರೋದು ಕಬಡ್ಡಿ ವೆಂಕಟೇಶ್ ಅವರು ಕೂಡ ಅವರು ಇವಾಗ ಅವರು ಕಬಡ್ಡಿ ಪ್ಲೇಯರ್ ಆಗಿರ್ತಾರೆ ಮತ್ತು ಅಲ್ಲಿರುವಂಥ ದಲಿತ್ ಯುವಕರಲ್ಲಿ ಒಂದು ಏನಂತಾರೆ ಆಕ್ಟಿವಿಸ್ಟಾಗಿ ದಲಿತ್ ಆಕ್ಟಿವಿಸ್ಟಾಗಿ ಅವ್ರ ಏರಿಯಾದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅವರು ಡಿ ಎಸ್ ಎಸ್ ಮತ್ತು ಬಿ ಎಸ್ ಪಿ ಆರ್ಗನೈಸೇಷನ್ಸಲ್ಲೂ ಕೂಡ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಿದ್ದಾರೆ ಮತ್ತು ಅಲ್ಲಿ ರೀಸೆಂಟಾಗಿ ಬಂದಂಥ ಎಲೆಕ್ಷನಲ್ಲಿ ಜೆ ಡಿ ಎಸ್ ಮತ್ತು ಬಿ ಎಸ್ ಪಿ ಅವರು ಅಲೈಯನ್ಸ್ ಇದ್ದಾಗ ಅಲ್ಲಿರುವಂಥ ಜೆ ಡಿ ಎಸ್ ಮೆಂಬರ್ಗೆ ಅವರು ಎಲೆಕ್ಷನಲ್ಲೂ ಕೂಡ ಕ್ಯಾಂಪೇನ್ ಮಾಡಿದ್ದಾರೆ ಮತ್ತು ದಲಿತ್ ಯುವಕರಿಗೆ ಸ್ವಾಭಿಮಾನದ ಪ್ರಶ್ನೆಯನ್ನು ಮತ್ತು ಅವರಲ್ಲಿ ಚೈತನ್ಯವನ್ನು ತುಂಬುವಂಥ ಕೆಲಸ ಮಾಡ್ತಾಯಿದ್ರು ಏನೇ ಸಮಸ್ಯೆಗಳಾದರೂ ಕೂಡ ಅವರು ದಲಿತರ ಯುವಕರಲ್ಲಿ ಅಥವಾ ಮನೆಗಳಿಗೆ ಇವರು ಮುಂದೆ ನಿಂತು ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ತಾಯಿದ್ರು ಸೊ ಅಲ್ಲಿರುವಂಥ ಎಲ್ಲ ಜನಗಳಿಗೆ ಒಬ್ಬ ಲೀಡರಾಗಿ ಅವರು ಬೆಳೀತಾಯಿದ್ರು ಅಲ್ಲಿರುವಂಥ ದಲಿತ್ ಜನಗಳ ಮಧ್ಯೆ ಸೊ ಅಲ್ಲಿಂದ ಮಲಿಪಟ್ಟಣದಿಂದ ಸ್ವಲ್ಪ ದೂರದಲ್ಲಿ ಕೆಳೆಗಳಲ ಅಂತ ಹೇಳಿ ಒಂದು ಹಳ್ಳಿ ಇದೆ ಅದು ಗೌಡರಿರುವಂಥ ಹಳ್ಳಿ ಗೌಡಸ್ ಡಾಮಿನೇಟೆಡ್ ಇರುವಂಥ ಹಳ್ಳಿ ಅದು ಅಲ್ಲಿದ್ದಂಥ ಗೌಡರು ಇವ್ರ ಊರಿಗೆ ಬರೋದು ಹೋಗೋದು ಇವ್ರ ಊರಲ್ಲಿ ಒಂದೆರಡು ಹೋಟ್ಲು ಮತ್ತು ಬೇರೆ ಬೇರೆ ಅಂಗಡಿಗಳನ್ನ ಇಟ್ಕೊಂಡಿದ್ರು ಸೊ ಈ ಎರಡು ಜಾತಿಗಳ ಇರುವಂಥ ಒಂದು ಸಾಮಾಜಿಕ ಸಂಬಂಧಗಳನ್ನು ನೋಡಬೇಕು ಅಂತಂದರೆ ಹಲವಾರು ಬಾರಿ ಅಲ್ಲಿರುವಂಥ ಗೌಡರು ಇಲ್ಲಿ ಇರುವಂಥ ದಲಿತರನ್ನ ಹೊಡೆಯೋದು ಬಡಿಯೋದನ್ನೆಲ್ಲ ಮಾಡ್ತಾಯಿದ್ರು ಕಾರಣಗಳು ಏನೂ ಇರಲಿಲ್ಲ ಫಾರ್ ನೋ ರೀಸನ್ಸ್ ಬಟ್ ಈ ಒಂದು ಇನ್ಸಿಡೆಂಟ್ ಡೆತ್ ಆಗಿರೋ ಹಿನ್ನೆಲೆ ಏನು ಅಂತ ನಾವು ಫ್ಯಾಕ್ಟ್ ಫೈಂಡಿಂಗಲ್ಲಿ ಏನು ಗೊತ್ತಾಯಿತು ಅಂತಂದರೆ ಊರ ಹಬ್ಬದಲ್ಲಿ ಒಂದು ಕಬಡ್ಡಿ ಸ್ಪೋರ್ಟ್ಸ್ ನಡೆಸ್ತಾರೆ ಆ ಕಬಡ್ಡಿ ಸ್ಪೋರ್ಟ್ಸಲ್ಲಿ ದಲಿತರದ ಒಂದು ಟೀಮು ಮತ್ತು ಗೌಡ್ರದ್ದು ಒಂದು ಟೀಮು ಏನಂತಾರೆ ಆ ಕಬಡ್ಡಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಪಾರ್ಟಿಸಿಪೇಟ್ ಮಾಡಿದಾಗ ಕೊನೆ ಹಂತದಲ್ಲಿ ದಲಿತರ ಟೀಮ್ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವ್ರು ವಿನ್ ಆಗ್ತಾರೆ ಅಂಥೇಳಿ ಅಲ್ಲಿ ಒಂದು ಸಣ್ಣ ಗಲಾಟೆ ಮಾಡಿ ಆ ಹುಡುಗರನ್ನೆಲ್ಲ ಹೊಡಿತಾರೆ ಇವ್ರು ಹೇಳೋ ಪ್ರಕಾರ ದಲಿತರು ಐ ಮೀನ್ ನಿವಾಸಿಗಳು ಹೇಳೋ ಪ್ರಕಾರ ಘಟನೆ ಆಗುತ್ತೆ ಅಲ್ಲಿ ದಲಿತ ಅವರು ಗೌಡರೆಲ್ಲ ಕೂಡ ಪ್ಲೇಯರ್ಸ್ನ ಬಂದು ಹೊಡಿತಾರೆ ಅದಾದಮೇಲೆ ಏನಾಗುತ್ತೆ ಅಂತಂದರೆ ಆ ಫಾಲೋಯಿಂಗ್ ಡೇಸಲ್ಲಿ ಮುಂದೆ ಬರುವ ದಿನಗಳಲ್ಲಿ ಈ ಹುಡುಗರು ಯಾರು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ದಲಿತ್ ಟೀಮ್ ಪರವಾಗಿ ಅವ್ರನ್ನೆಲ್ಲ ಏಕಾಏಕಿ ಬಂದು ಹೊಡೆಯೋದು ನಡೀತಾ ಇರುತ್ತೆ ಆ ಎರಡು ಹೊಡೆದಿರ್ತಾರೆ ಅದು ಎರಡೂ ಕೂಡ ಅಟ್ರಾಸಿಟಿ ಕೇಸ್ ಫೈಲ್ ಆಗಿರುತ್ತೆ ಕೇಸ್ ಫೈಲ್ ಆಗಿದೆ ಆದರೆ ಅವ್ರ ಕೇಳಿದ್ವಿ ನಾವು ಅಂದರೆ ಯಾರನ್ನ ಹೊಡೆದ್ರು ಅವರು ಗೌಡರು
ಅವ್ರನ್ನ ಕೇಳಿದಾಗ ಈ ರೀತಿ ಅಟ್ರಾಸಿಟಿ ಕೇಸ್ ಫೈಲ್ ಆಗಿದೆ, ಆದರೆ ಅದು ಕಾಂಪ್ರಮೈಸ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ನಾವು ಹೆಂಗೆ ಕಾಂಪ್ರಮೈಸ್ ಆಯಿತು, ನೀವೇನಾದರೂ ಕೋರ್ಟಲ್ಲಿ ಹೋಗಿ ನಮಗೆ ಸಾಕ್ಷಿ ಹೇಳಿಲ್ವಾ ಏನು ಅಂತ ಕೇಳಿದಾಗ, ಇಲ್ಲ ಸರ್ ನಮಗೆ ನೋಟಿಸೇ ಕೊಡಲಿಲ್ಲ ಅವರು, ನಮಗೇನಾಯಿತು ಅಂತಲೂ ಗೊತ್ತಿಲ್ಲ, ಮತ್ತು ನಾವು ಕೇಳಿದಾಗ ಈ ರೀತಿ ಸೆಟ್ಲ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು ಅಂತ ನಮ್ಗೆ ಹೇಳಿದ್ರು. ಸೊ ನಾವು ಆ ಒಂದು ಹಿನ್ನೆಲೆಯಲ್ಲಿ ಏನಾಗುತ್ತೆ, ಈ ನಮ್ಮ ಕಬಡ್ಡಿ ವೆಂಕಟೇಶ್ ಅವರು ಅಲ್ಲಿ ಊರಲ್ಲಿರುವಂಥ ಒಂದು ಹೋಟೆಲ್ಗೆ, ಹಿಂದೂ ಮಿಲಿಟ್ರಿ ಹೋಟೆಲಿಗೆ ಹೋಗ್ತಾರೆ. ಆ ಮಿಲಿಟ್ರಿ ಹೋಟೆಲಿನ ಮಾಲೀಕ ಒಬ್ಬ ಜಗದೀಶ್ ಅಂತ ಹೇಳಿ, ಅವರು ಕೂಡ ಈ ನಮ್ಮ ಕೆಳೆಗಳಲ್ಲ ಅನ್ನೋ ಹಳ್ಳಿಯಲ್ಲಿ ಇರುವಂಥ ಒಬ್ಬ ನಿವಾಸಿ. ಹಿಂದೂ ಮಿಲಿಟ್ರಿ ಹೋಟೆಲ್ ರೋಡ್ ಪಕ್ಕದಲ್ಲೇ ಇರುತ್ತೆ. ಹಿಂದೂ ಮಿಲಿಟ್ರಿ ಹೋಟೆಲಲ್ಲಿ ಜಗದೀಶ ಮತ್ತು ಅವರಿಬ್ಬರು ಮಕ್ಕಳು ಅದನ್ನು ನಡೆಸ್ತಾ ಇರ್ತಾರೆ. ಈ ವೆಂಕಟೇಶ್ ಅವರು, ಕಬಡ್ಡಿ ವೆಂಕಟೇಶ್ ಅವರು ಘಟನೆಯಾದ ದಿನ ಮಧ್ಯಾಹ್ನ ಮೂರುವರೆ ಸಂದರ್ಭದಲ್ಲಿ ಆ ಹೋಟ್ಲಿಗೆ ಹೋಗ್ತಾರೆ ಊಟ ಮಾಡಬೇಕು ಅಂಥೇಳಿ. ಊಟ ಮಾಡ್ತಾ ಇದ್ದಾಗ ನೀರಿಟ್ಟಿರಲ್ಲ, ಅವರಿಗೆ ಗಂಟಲಲ್ಲಿ ಅನ್ನ ಸಿಕ್ಕಾಕೊಳ್ಳುತ್ತೆ, ಉಸಿರಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅವರು ಮಾಲೀಕರನ್ನ ನೀರು ತೊಗೊಂಬರಕ್ಕೆ ಹೇಳ್ತಾರೆ. ಮಾಲೀಕರು ಒಳಗಡೆ ಸರಾಯಿ ಕುಡಿತಾ ಇರ್ತಾರೆ ಹೋಟ್ಲಲ್ಲೇ. ಆಯಿತು ಇರು ನೀನು ಬರ್ತೀನಿ ಅಂತ ಹೇಳ್ತಾರೆ. ಇವರಿಗೆ ಸ್ವಲ್ಪ ತುಂಬ ಕಷ್ಟ ಆಗ್ತಿದ್ದಾಗ ಮತ್ತು ಈ ಘಟನೆಯಲ್ಲಿ ಅವರೊಬ್ಬರೇ ಹೋಗಿರಲ್ಲ, ಅವ್ರ ಜೊತೆಯಲ್ಲಿ ಮುರಳಿ ಅಂಥೇಳಿ ಅದೇ ಊರಿನ ನಿವಾಸಿನೂ ಕೂಡ ಜೊತೆಯಲ್ಲೇ ಇರ್ತಾನೆ. ಅವ್ರು ನೀರು ಕೇಳ್ತಾರೆ. ನೀರು ಕೇಳಿದಾಗ ಅವ್ರ ಮಾಲೀಕರು ಬಂದು ಇಲ್ಲ ಬರ್ತೀನಿ ಅಂಥೇಳಿ ತುಂಬ ಡಿಲೇ ಮಾಡ್ತಾರೆ, ನೀರು ಕೊಡಲ್ಲ. ಮತ್ತು ಇಲ್ಲ ತುಂಬ ಕಷ್ಟ ಆಗ್ತಿದೆ, ನಾನು ನೀರು ಬೇಕು ಅಂದಾಗ ಅವರು ಅವರನ್ನು ಜಾತಿ ನಿಂದನೆ ಮಾಡ್ತಾರೆ. ಜಾತಿ ನಿಂದನೆ ಅಂತಂದರೆ ಹೊಲೆಯರು ನನ್ನ ಮಕ್ಕಳ, ನಿಮಗೆಲ್ಲ ನಾವು ಹೋಟ್ಲೊಳಗೆ ಬಿಟ್ಟಿದ್ದೆ, ದುಡ್ಡು ತಪ್ಪು, ಏನಿದೆಲ್ಲ ಇಷ್ಟು ನೀನು ಅರ್ಜೆಂಟ್ ಮಾತಾಡ್ತೀಯ, ನೀನು ಹೊರಗಾಗ್ತೀನಿ ನೋಡು ಅಂಥೇಳಿ ಬೈತಾರೆ ಅವರು. ನಾನು ನೀರು ಕೇಳಿದ್ದಕ್ಕೆ ಯಾಕೆ ಹಿಂಗೆ ಬೈತಿದ್ದೀರಾ ಅಂತ ಕೇಳಿದ್ರು ಅವರು. ಹಂಗಾಗಿ ನೀನು ಇಷ್ಟು ಧೈರ್ಯ ನಮ್ಮನ್ನು ಮಾತಾಡ್ಸೋದಕ್ಕೆ ಅಂಥೇಳಿ ಹೋಟ್ಲ್ ಒಳಗೇ ಆ ಮಾಲೀಕನು ಜಗದೀಶ ಮತ್ತು ಅವರಿಬ್ಬರು ಮಕ್ಕಳು ಕೂಡ ಅವನ್ನ ಹೊಡಿತಾರೆ. ಹೊಡೆದು ಮುರಳಿ ಅವರು ಅವ್ರನ್ನ ಬಿಡ್ಸೋಕ್ಕೆ ನೋಡ್ತಾರೆ, ಆದರೂ ಕೂಡ ಅವ್ರು ಬಿಡಲ್ಲ, ಇವ್ರನ್ನ ಹೊಡಿತಾನೆ ಇರ್ತಾರೆ. ಮತ್ತು ರೋಡಿಗೆ ಬರ್ತಾರೆ, ರೋಡಲ್ಲೂ ಕೂಡ ಅವ್ರನ್ನ ಒದಿಯೋದು, ಬೂಟಲ್ಲೇ ಇದೆಲ್ಲ ಮಾಡ್ತಿರ್ತಾರೆ, ಎದೆಗೆ, ತೊಡೆಗೆ, ಮತ್ತು ಕಿಡ್ನಿ ಹತ್ರ ತುಂಬ ಹೊಡಿತಿರ್ತಾರೆ. ಮತ್ತು ಅಲ್ಲಿಂದ ರೋಡಲ್ಲೇ ಅವರು ಸ್ವಲ್ಪ ಒಂದು 50 meters ಅಷ್ಟು ಕೂಡ ಹೊಡಿತಾನೆ ಹೋಗ್ತಾರೆ. ಆ ಇನ್ಸಿಡೆಂಟ್ನ ಅಲ್ಲಿರೋ ಪಬ್ಲಿಕ್ಕು ನೋಡಿರ್ತಾರೆ. ಆ ಒಂದು ಇನ್ಸಿಡೆಂಟ್ ಆಗೋದು ಕೂಡ ಅಲ್ಲಿರುವಂಥ ಸ್ಟ್ರೀಟಲ್ಲೇ ಇರುವಂಥ ಫ್ಯಾಮಿಲಿ ಅವ್ರ ಕಣ್ಣು ಮುಂದೆನೇ ಇನ್ಸಿಡೆಂಟ್ ನಡೀತಿರುತ್ತೆ. ಇನ್ಸಿಡೆಂಟ್ ಆದ ತಕ್ಷಣವೇ ಏನಾಗುತ್ತೆ, ಇವರು ಆ ಅಂಬೇಡ್ಕರ್ ಕಾಲೋನಿ ಕೂಡ ಪಕ್ಕದಲ್ಲೇ ಇರೋದರಿಂದ ಅವರೆಲ್ಲರೂ ಓಡಿಬರ್ತಾರೆ. ಓಡಿ ಬಂದ ತಕ್ಷಣ ಇವರು ಜಗದೀಶ ಮತ್ತು ಅವ್ರ ಮಕ್ಕಳು ಕೂಡ ಅಲ್ಲಿಂದ ಓಡೋಗ್ಬಿಡ್ತಾರೆ. ಈ ಜಗದೀಶ ಇಬ್ಬರು ಮಕ್ಕಳು ಅವ್ರ ಜೊತೆಯಲ್ಲಿ ಅವರ ಕಾರ್ ಡ್ರೈವರು ಕೂಡ ಇರ್ತಾನೆ, ಅವರೆಲ್ಲರೂ ಕೂಡ ಗೌಡಾ ಕಮ್ಯುನಿಟಿ ಅವರೇ, ಅವರೆಲ್ಲ ಸೇರಿ ಹೊಡೆದಿರ್ತಾರೆ, 4 ಜನ ಸೇರಿ ಹೊಡೆದಿರ್ತಾರೆ. ಅದಾದ ತಕ್ಷಣ ಇವ್ರೇನು ಮಾಡ್ತಾರೆ ಅಂತಂದರೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಆವತ್ತಿನ ದಿನಾನೇ ಈ ಘಟನೆ ಆಗೋದು, ಮೋಸ್ಟ್ಲಿ ಡೇಟ್ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಮೋಸ್ಟ್ಲಿ June 4th ಏನೋ ಇನ್ಸಿಡೆಂಟ್ ಆಗುತ್ತೆ. ಅವ್ರಿಗೆ ಸ್ವಲ್ಪ ರಕ್ತ ಬರ್ತಾ ಇರುತ್ತೆ, ಹೊಡೆದಿರೋದ್ರಿಂದ ಅವ್ರನ್ನ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಹಾಸ್ಪಿಟ್ಲ್ ಹೋದಾಗ ಇವ್ರ ಹೆಂಡತಿ ಏನು ಮಾಡ್ತಾಳೆ, ಪೊಲೀಸ್ರಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾಳೆ. ಪೊಲೀಸರು ಆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ಅವರು. ಅದಾದಮೇಲೆ ಏನಾಗುತ್ತೆ, ಹಾಸ್ಪಿಟ್ಲಲ್ಲಿ ಇವರಿಗೆ ದಿನ ದಿನ ಹೆಲ್ತ್ ತುಂಬ ಡಿಟೀರಿಯೇಟ್ ಆಗ್ತಾ ಹೋಗುತ್ತೆ, ಅವರಿಗೆ ಇಂಟರ್ನಲ್ ಆರ್ಗನ್ಸ್ ಫೇಲ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಹಾಸನದವ್ರು ಹಾಸನಲ್ಲಿ ಏನು ಹೇಳ್ತಾರೆ ಅಂದರೆ, ಹಾಸ್ಪಿಟ್ಲಲ್ಲಿ ಇಲ್ಲಿ ನಮ್ಮನ್ನು ನೋಡೋಕ್ಕಾಗಲ್ಲ, ತುಂಬ ಸೀರಿಯಸ್ ಆಗಿದೆ, ಹಾಗಾಗಿ ಇವ್ರನ್ನ ಬೆಂಗಳೂರಿಗೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರಲ್ಲೂ ಕೂಡ ಇಲ್ಲಿ ಹಾಸ್ಪಿಟ್ಲ್ ಅವರು ಇಲ್ಲ ಇವ್ರನ್ನ ಉಳಿಸೋಕ್ಕಾಗಲ್ಲ, ನಾವು ಕಿಡ್ನಿಯೇ ಫೇಲ್ ಆಗಿದೆ, ಹಾರ್ಟಲ್ಲಿ ಇದಾಗಿದೆ, ಮತ್ತು ಕರಡೆಲ್ಲ ಒದ್ದಿರೋದ್ರಿಂದ ತುಂಬ ಹೊಟ್ಟೆಯಲ್ಲಿ ಇದಾಗಿಬಿಟ್ಟಿದೆ, ಜಾಮ್ ಆಗಿದೆ ಅಂತ ಹೇಳಿ ಅವ್ರನ್ನ ವಾಪಸ್ಸು ಕಳಿಸ್ಬಿಡ್ತಾರೆ. ಹಾಸನಲ್ಲಿ ಒಂದು ದಿನ ಇಟ್ಟಿರ್ತಾರೆ, ಡೆತ್ ಆಗಿಬಿಡುತ್ತೆ ಅವ್ರದ್ದು. ಸೊ ಆ ಪೀರಿಯಡ್ ಇದೆಯಲ್ಲ, ಅಲ್ಲೂ ಎಲ್ಲೂ ಪೊಲೀಸರು ಏನು ಯಾವುದೇ ರೀತಿಯಾದಂಥ ಕೇಸನ್ನು ರಿಜಿಸ್ಟರ್ ಮಾಡಲ್ಲ. ಯಾವಾಗ ಇವ್ರ ಹೆಲ್ತ್ ತುಂಬ ಡಿಟೀರಿಯೇಟ್ ಆಗ್ತಾ ಹೋಗುತ್ತೋ ಆವಾಗ ಏನು ಮಾಡ್ತಾರೆ ಅಂತಂದರೆ, ಅಲ್ಲಿರುವಂಥ ಒಬ್ಬ ದಲಿತ್ ಲೀಡರು ಏನು ಮಾಡ್ತಾನೆ, ಸ್ವಲ್ಪ ಪ್ರೊಟೆಸ್ಟ್ ಮಾಡ್ತಾನೆ ಪೊಲೀಸ್ ಸ್ಟೇಷನಲ್ಲಿ. ಆವಾಗ ಪೊಲೀಸರು
ಇವರು ವೆಂಕಟೇಶ್ ಅವ್ರ ತಾಯಿಯನ್ನು ಕರೆಸಿ ಕಂಪ್ಲೇಂಟ್ ಬರೆಸ್ಕೊಡ್ತಾರೆ. ಕಂಪ್ಲೇಂಟ್ ಆದರೂ ಕೂಡ ಕಂಪ್ಲೇಂಟಲ್ಲಿ ಅಷ್ಟು ಸೀರಿಯಸ್ ಆಗಿ ಅವ್ರನ್ನ ಹೊಡೆದಿದ್ರು ಕೂಡ ಬರೀ 323, 324, 506 ಕ್ರಿಮಿನಲ್ ಇಂಟಿಮಿಡೇಷನ್, ಮೈನರ್ ಹರ್ಟು ಮತ್ತು ಇಂಜುರಿ ಅನ್ನೋ ಪ್ರಾವಿಷನ್ಸಲ್ಲಿ ಮಾತ್ರ, ಪ್ಲಸ್ SC ST ಅಟ್ರಾಸಿಟಿ ಆ್ಯಕ್ಟ್ನೂ ಕೂಡ ಇನ್ವೋಕ್ ಮಾಡಿರ್ತಾರೆ. ಅದರಲ್ಲಿ 307 ಸೀರಿಯಸ್ ಆಗಿ ಹೊಡೆದಿದ್ರು ಕೂಡ ಅವ್ರ ಮೇಲೆ 307 ಇನ್ವೋಕ್ ಮಾಡಿರಲ್ಲ. ಸೊ ಅದಾದ ಮೇಲೆ ಇವರು ಪೊಲೀಸರು ಏನು ಮಾಡ್ತಾರೆ ಅಂತಂದರೆ ಅವ್ರ ಕಡೆಯಿಂದ ಒಂದು ಕೌಂಟರ್ ಕಂಪ್ಲೇಂಟನ್ನು ಕೂಡ ಬರೆಸ್ಕೊಳ್ತಾರೆ. ಆ ಕೌಂಟರ್ ಕಂಪ್ಲೇಂಟಲ್ಲಿ ಏನಿದೆ ಅಂತಂದರೆ, ಈ ಕಬಡ್ಡಿ ವೆಂಕಟೇಶ ಅನ್ನೋನು ಅವ್ರ ಅಂಗಡಿಗೆ ಹೋಗಿ, ಅವ್ರ ಹೋಟ್ಲಿಗೆ ಹೋಗಿ ನನಗೆ ಸಾರಾಯಿ ಕುಡಿಯೋದಕ್ಕೆ ಒಂದು ಗ್ಲಾಸ್ ಕೊಡಿ ಅಂಥೇಳಿ ಕೇಳ್ತಾನೆ. ಅವ್ರು ಕೊಡಲ್ಲ ಅಂತಾರೆ. ಇವನೇನು ಮಾಡ್ತಾನೆ, ಕೋಪ ಬಂದು ಅವರಿಬ್ಬರನ್ನ ಹೊಡಿತಾನೆ ಅಂಥೇಳಿ. ಮತ್ತು ಅವನಿಗೂ 323, 324 ಡೆತ್ ಆಗಿರುವಂಥ ಕಬಡ್ಡಿ ವೆಂಕಟೇಶ್ ಮೇಲೆ ಈ ಒಂದು FIR ಮಾಡ್ತಾರೆ. ಸೊ ಕೇಸು ಕೌಂಟರ್ ಕೇಸು ಅಂತ ಆಗುತ್ತೆ. ಇದು ಆದಮೇಲೆ ನಮ್ಮ ಇವ್ರದ್ದು ಡೆತ್ ಆಗಿರುತ್ತೆ, ಕಬಡ್ಡಿ ವೆಂಕಟೇಶ್ ಅವ್ರದ್ದು. ಆಲ್ಮೋಸ್ಟ್ 10th ಸಾಯ್ತಾರೆ ಅನಿಸುತ್ತೆ, ಆಫ್ಟರ್ 6 ಡೇಸ್ ಡೆತ್ ಆಗುತ್ತೆ ಇವ್ರದ್ದು. ಸೊ ಇದು ಇನ್ಸಿಡೆಂಟ್ ಆಗಿರೋ ಇದ್ರ ಹಿನ್ನೆಲೆ ನೋಡಬೇಕು ಅಂತಂದರೆ, ಮತ್ತು ಜನಗಳ ಪ್ರತಿಕ್ರಿಯೆ ನಾವು ಏನು ನೋಡ್ತೀವಿ ಅಂತಂದ್ರೆ, ಅಲ್ಲಿ ಈ ಡೆತ್ ಆದಮೇಲೆ ಅಲ್ಲಿರುವಂಥ ಯಾವುದೇ ಸರ್ಕಾರ ಆಗಲಿ ಅಥವಾ ಬ್ಯೂರೋಕ್ರೆಟ್ಸ್ ಆಗಲಿ ಯಾರೂ ಕೂಡ ಹೋಗಲ್ಲ. ಎರಡನೇದಾಗಿ FIR ಕೂಡ ಇಮಿಡಿಯೇಟಾಗಿ ರಿಜಿಸ್ಟರ್ ಮಾಡಲ್ಲ, ಅಂದರೆ ಸಂಘಟನೆ ಬಂದು ಒತ್ತಾಯ ಮಾಡಿ ಪ್ರೊಟೆಸ್ಟ್ ಮಾಡಿರೋದಕ್ಕೆ FIR ಆಗುತ್ತೆ ಅಲ್ಲಿ. ಮತ್ತು ಎರಡನೇದಾಗಿ ನಾವು ಅಲ್ಲಿ ಯಾರು ಮನೆ ಮುಂದೆ ಈ ಘಟನೆ ನಡೀತೋ ಅವ್ರನ್ನ ಮಾತಾಡ್ಸೋಕೆ ಹೋದಾಗ ಅವರು ಕೂಡ ಬಾಗಿಲು ಹಾಕ್ಕೊಂಡ್ಬಿಟ್ರು. ಕೇಳಿದಾಗ ಅವರು ಕೂಡ ಗೌಡ್ರ ಕಮ್ಯುನಿಟಿ ಆಗಿರೋದ್ರಿಂದ ಅದನ್ನು ನಾವು ಮಾತಾಡಲ್ಲ ಅಂಥೇಳಿ ಕಳಿಸಿದ್ದಾರೆ. ಪೊಲೀಸರ ವರ್ತನೆ ಯಾವ ರೀತಿ ಇದೆ ಅಂತ ನೋಡಿದ್ರೆ, ಪೊಲೀಸರು ಸಾಮಾನ್ಯವಾಗಿ ಅದು ಅಟ್ರಾಸಿಟಿಯ ಒಂದು ಪ್ರಾವಿಷನ್ಸ್ ಒಳಗೆ ಬರ್ದಂಗೆ ನೋಡ್ಕೊಳ್ತಾರೆ, ಅಥವಾ ಅದು ನೈಸರ್ಗಿಕವಾಗಿ ಆಗಿರುವಂಥ ಡೆತ್ ಆಗಿ ನೋಡ್ತಾರೆ, ಅಥವಾ ಕೋಪದಿಂದ ಯಾರೋ ಹೊಡೆದಿರ್ತಾರೆ, ಇದರಲ್ಲಿ ಎಲ್ಲೂ ಕೂಡ ಜಾತಿಯ ಒಂದು ಪ್ರಶ್ನೆ ಬರಲ್ಲ ಅಂಥೇಳಿ ಅದನ್ನು ಮುಚ್ಚಾಕಕ್ಕೆ ನೋಡ್ತಾರೆ. ಒಂದು ಇತ್ತೀಚೆಗೆ ನಮ್ಮ ಬಸವ ಅವ್ರು ಹೇಳಿದ ಕೇಸಲ್ಲೂ ಕೂಡ ಪೊಲೀಸರು ಮೆಡಿಕಲ್ ರಿಪೋರ್ಟ್ ಬರೋದಕ್ಕಿಂತ ಮುಂಚೆನೇ ಸ್ಪಾಟಿಗೆ ಬಂದಾಗಲೇ ಇದು ಇವರಿಗೆ ಹಾರ್ಟ್ ವೀಕ್ ಆಗಿ ತೀರ್ಕೊಂಡಿದ್ದಾರೆ ಅನ್ನೋ ಒಪಿನಿಯನ್ನ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ. ಇವ್ರ ಮಕ್ಳಿಗೂ ಕೂಡ ಅದನ್ನು ಹೇಳ್ತಾರೆ, ನಿಮ್ಮ ತಂದೆಯನ್ನು ಯಾರೂ ಕೂಡ ಸಾಯಿಸಿಲ್ಲ, ಅವರಿಗೆ ಬಿಸಿಲಲ್ಲಿ ತುಂಬ ವರ್ಕ್ ಮಾಡಿ ತಣ್ಣೀರು ಸ್ನಾನ ಮಾಡಿರೋದ್ರಿಂದ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಸತ್ತೋಗ್ಬಿಟ್ರು ಅಂಥೇಳಿ ಅದನ್ನು ಮುಚ್ಚಕ್ಕೆ ನೋಡಿದ್ರು. ಮತ್ತು ಅದನ್ನು UDR ಆಗಿ ಮಾಡಿದ್ರು. ಅಲ್ಲಿ ಏನು ಬ್ಲಡ್ ಎಲ್ಲ ಕಡೆ ಸ್ಪಿಲ್ ಆಗಿದ್ದರೂ ಕೂಡ ಅದನ್ನು ಅವರು ಯಾವುದೂ ಫೋಟೋ ತೊಗೊಳ್ದೇನೆ ಅವ್ರೇನು ಮಾಡಿದ್ದಾರೆ, ಬರೀ ಆ ಡೆತ್ ಸ್ಪಾಟ್ನ ಮಾತ್ರ ಮಾರ್ಕ್ ಮಾಡಿ ಫೋಟೋ ತೊಗೊಂಡು ಹೋಗಿರೋ ನಿದರ್ಶನ, ಮತ್ತು ಐ ವಿಟ್ನೆಸಸ್ ಇಲ್ಲ ಅಂತ ಹೇಳೋದು, ಇಲ್ಲಿ ಯಾವುದೇ ರೀತಿ ಗಲಾಟೆ ಆಗಿಲ್ಲ ಅಂಥೇಳಿ ಅವರೇ ಒಪಿನಿಯನ್ ಕೊಡುವಂಥದ್ದೆಲ್ಲನೂ ಕೂಡ ನಮಗೆ ಕ್ಲಿಯರ್ ಆಗಿ ಏನು ಹೇಳುತ್ತೆ ಅಂದರೆ, ಪೊಲೀಸರು ಇಲ್ಲಿ ಮೇಲ್ಜಾತಿಯವರ ಒಂದು ನಿರ್ದೇಶನದ ಪ್ರಕಾರ, ಅವ್ರು ಕೊಡೋ ಡೈರೆಕ್ಷನ್ ಪ್ರಕಾರ, ಅಥವಾ ಅವ್ರಿಗೆ ಆಲ್ರೆಡಿ ಮುಂಚೆನೇ ಇನ್ಫಾರ್ಮೇಷನ್ ಹೋಗಿರುತ್ತೆ ಈ ರೀತಿ ಒಂದು ಡೆತ್ ಆಗಿದೆ, ಅದನ್ನು ಏನಾದರೂ ಮಾಡಿ ನೀವು ಅಟ್ರಾಸಿಟಿ ಆಗದಂಗೆ ಅಥವಾ ನ್ಯಾಚುರಲ್ ಡೆತ್ ಆಗಿ ಮಾಡೋ ರೀತಿಯಲ್ಲಿ ಇವರೇನು ಮಾಡ್ತಾರೆ, ಕೆಲಸವನ್ನು ಮಾಡ್ತಾರೆ. ಈ ಕೇಸಲ್ಲೂ ಕೂಡ ಆ ಹುಡುಗಿ ಒಂದು ADGP ಹೋಗಿ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಅಂತಂದರೆ ಅದಾಗಿರಲಿಲ್ಲ. ಈ ಅಟ್ರಾಸಿಟಿ ಕೇಸಸ್ಸಲ್ಲಿ ಪೊಲೀಸರು ಸಾಮಾನ್ಯವಾಗಿ ಕೇಸ್ ರಿಜಿಸ್ಟರ್ ಮಾಡುವಾಗ ಅಕ್ಯೂಸ್ಡ್ ಪರವಾಗಿ ಒಂದು ಕೌಂಟರ್ ಕಂಪ್ಲೇಂಟನ್ನು ಕೂಡ ಬರೆಸ್ಕೊಳ್ತಾರೆ. ಈಗ ವಿಕ್ಟಿಮ್ ಅವರು SC ST ಅಟ್ರಾಸಿಟಿ ಕೇಸ್ ಫೈಲ್ ಮಾಡ್ತಿದ್ದಾರೆ ಅಂತಂದರೆ, ಅಕ್ಯೂಸ್ಡ್ ಕಡೆಯಿಂದ ಇವ್ರ ಮೇಲೆ ಕೌಂಟರ್ ಕೇಸಸ್. ಆ ಕೌಂಟರ್ ಕೇಸಸ್ ಎಂಥ ಕೇಸಸ್ಗಳಾಗಿರುತ್ತೆ ಅಂದರೆ, ತುಂಬ ಸೀರಿಯಸ್ ಆಗಿ ಅಂದರೆ ಈಕ್ವಲೆಂಟ್ ಟು ಅಟ್ರಾಸಿಟಿ ಕೇಸಸ್ ಆದಂಗೆ ಒಂದು ಇನ್ಸಿಡೆಂಟ್ ಆಗೋ ಥರ ಅವ್ರು ಹೇಳಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಸಾಮಾನ್ಯವಾಗಿ ನೋಡೋದು ಯಾವುದು ಅಂತಂದರೆ ಪೋಕ್ಸೋ ಕೇಸಸ್ಸು. ಅಟ್ರಾಸಿಟಿ ಫೈಲ್ ಆಗುತ್ತೆ ಅಂತಂದರೆ ಅಪ್ಪರ್ ಕಾಸ್ಟ್ ಅವ್ರ ವಿರುದ್ಧ, ಅಪ್ಪರ್ ಕಾಸ್ಟ್ ಅವರು ಏನು ಮಾಡ್ತಾರೆ, ಅವ್ರ ಮಕ್ಕಳು ಹೆಣ್ಮಕ್ಳನ್ನು ಇವರು ಕೈ ಎಳೆದ್ರು ಅಥವಾ ಅವ್ರನ್ನ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಆ ರೀತಿಯಾದಂಥ ಒಂದು ಸುಳ್ಳು ಕಥೆಯನ್ನು ಸೃಷ್ಟಿ ಮಾಡಿ ಪೋಕ್ಸೋ ಕೇಸಸ್ ಹಾಕೋ ಸಾಧ್ಯತೆ, ಪೋಕ್ಸೋ ಕೇಸ್ಗಳಾಗಿರೋ ಎಕ್ಸಾಂಪಲ್ಸು ನಮಗೆ ತುಂಬ ಸಿಗುತ್ತೆ. ಪೋಕ್ಸೋ ಕೇಸ್ ಆಗಲ್ಲ ಅಂತಂದರೆ ನೆಕ್ಸ್ಟು ಸೀರಿಯಸ್ ಆಗಿರುವಂಥ ಅಫೆನ್ಸ್, IPC ಅಫೆನ್ಸಸ್ನ ಅವ್ರು ಇನ್ವೋಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, 307 ಅಟೆಂಪ್ಟ್ ಟು ಮರ್ಡರ್. ಈ ಕಡೆ ಅಟ್ರಾಸಿಟಿ ಕೇಸಸ್ ಆದರೆ ಅಕ್ಯೂಸ್ಡ್ ಕಡೆಯಿಂದ ಅಟೆಂಪ್ಟ್ ಟು ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ. ಅಥವಾ 4-5 ಜನ ಇನ್ವಾಲ್ವ್ ಆಗಿದ್ದಾರೆ, 4-5 ಜನ ವಿಕ್ಟಿಮ್ಸ್ ಇದ್ದಾರೆ ಅಂತಂದರೆ
ಇವರು ಅದಕ್ಕೆ ತಕ್ಕಂತೆ ಡೆಕಾಯಿಟಿ ಕೇಸಸ್ನು ಕೂಡ ರಿಜಿಸ್ಟರ್ ಮಾಡ್ತಾರೆ, ವಿಕ್ಟಿಮ್ಸ್ ವಿರುದ್ಧನೇ ಡೆಕಾಯಿಟಿ ಕೇಸ್ ಆ್ಯಸ್ ಅ ಕೌಂಟರ್ ಕೇಸ್ ಆಗಿ ರಿಜಿಸ್ಟರ್ ಮಾಡ್ತಾರೆ. ಸೊ ಇದು ಸಾಮಾನ್ಯವಾಗಿ ನಡೆಯುವಂಥ ಪ್ರಕ್ರಿಯೆ. ಇನ್ವೆಸ್ಟಿಗೇಷನ್ ಪ್ರಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಪೊಲೀಸರು ಏನು ಮಾಡ್ತಾರೆ ಅಂತಂದರೆ, ಸ್ಟೇಟ್ಮೆಂಟ್ಗಳನ್ನು ಯಾರು ಕೂಡ ವಿಟ್ನೆಸಸ್ ಕಡೆಯಿಂದ ಬರೆಸ್ಕೊಳ್ಳಲ್ಲ, ಅವರೇ ಬರೆಯ ಐ ಮೀನ್ ವಿಟ್ನೆಸಸ್ ಯಾರು ಕೂಡ ಸ್ಟೇಟ್ಮೆಂಟ್ನ ಬರೆಯಲ್ಲ, ಏನು ನೋಡಿದ ಘಟನೆ ಏನಾಗಿದೆ ಅನ್ನೋದನ್ನು ಬರೆಯಲ್ಲ. ಪೊಲೀಸರೇ ಅದನ್ನು ಬರೆದು ಅವ್ರ ಕಡೆಯಿಂದ ಒಂದು ಸಿಗ್ನೇಚರ್ ಹಾಕಿಸ್ತಾರೆ. ಸಿಗ್ನೇಚರ್ ಹಾಕುವಾಗಲೂ ಕೂಡ ನಾವು ನೋಡೋದೇನು ಅಂತಂದರೆ, ಅಲ್ಲಿ ಏನು ಬರೆದಿದ್ದಾರೆ ಅನ್ನೋದನ್ನು ಅವರು ಓದಿ ಹೇಳಲ್ಲ. ನಾವು ಸಾಮಾನ್ಯವಾಗಿ ಈ ಎರಡು ಘಟನೆಯಲ್ಲಿ ಕೇಳಿದ್ದೀವಿ, ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ, ಆದರೆ ಸ್ಟೇಟ್ಮೆಂಟಲ್ಲಿ ಸಿಗ್ನೇಚರ್ ಹಾಕಿದ್ದಾರೆ ಅಂತ ಹೇಳ್ತಾರೆ ಹೊರತು ಆ ಸ್ಟೇಟ್ಮೆಂಟ್ ಏನಿದೆ ಅಂತ ಪೊಲೀಸರು ಯಾರೂ ಕೂಡ ಇವ್ರಿಗೆ ಹೇಳಿಲ್ಲ. ಸ್ಟೇಟ್ಮೆಂಟ್ಗಳು ಸಾಮಾನ್ಯವಾಗಿ ಇವ್ರ ವಿರುದ್ಧನೇ ಇರುವಂಥ ಸಾಧ್ಯತೆಗಳಿದೆ. ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಚಿಕ್ಕಮಗಳೂರಿನಲ್ಲಿ ನಾನು ಹೇಳಿದಂಗೆ ಒಂದು ಪೊಲೀಸ್ ಹೊಡೆದಿದ್ದ ಅಂತ ಹೇಳಿದ್ರಲ್ಲ, ಆ ಸ್ಟೇಟ್ಮೆಂಟನ್ನು ನಾವು ಅದರಲ್ಲಿ ಎಲ್ಲರೂ ಕೂಡ ವಿಟ್ನೆಸ್ ಸಿಗ್ನೇಚರ್ ಹಾಕಿದ್ದಾರೆ, ಬಟ್ ಸ್ಟೇಟ್ಮೆಂಟ್ ಏನಿದೆ ಅಂತ ಗೊತ್ತಿಲ್ಲ. ನಾವು ಅದನ್ನು ಓದಿ ನೋಡಿದಾಗ ಸ್ಟೇಟ್ಮೆಂಟ್ ಹೆಂಗಿತ್ತು ಅಂತಂದರೆ, ಇವರು ಅಂದರೆ ಈ ವಿಕ್ಟಿಮ್ಮೇ ಬಂದು ಆ ಹುಡುಗಿನ ಕೈ ಎಳೆದಿದ್ದ, ಅದಕ್ಕೋಸ್ಕರ ಇವರೆಲ್ಲ ಬಂದು ಹೊಡೆದ್ರು ಅಂಥೇಳಿ ವಿಕ್ಟಿಮ್ ಪರವಾಗಿ ವಿಟ್ನೆಸ್ಸಸ್ಗಳೇ ಹೇಳಿದ್ದಾರೆ ಅನ್ನೋದನ್ನು ನಮಗೆ ಗಮನಕ್ಕೆ ಬಂದಿತ್ತು. ಸೊ ಹಂಗಾಗಿ ಪೊಲೀಸರು ಸಾಮಾನ್ಯವಾಗಿ ಇಂಥ ಕೇಸ್ಗಳಲ್ಲಿ ಸ್ಟೇಟ್ಮೆಂಟ್ ತಗೊಳ್ಳೋವಾಗ ಅಕ್ಯೂಸ್ಡ್ಗಳು ಪರವಾಗಿ ಇರುವಂಥ ಸ್ಟೇಟ್ಮೆಂಟ್ಸನ್ನು ತಗೊಳ್ತಾರೆ, ಅಂತಂದರೆ ವಿಟ್ನೆಸ್ಗಳೇ ತಪ್ಪು ಮಾಡಿರ್ತಾರೆ ಅನ್ನೋ ರೀತಿಯಲ್ಲಿ, ಐ ಮೀನ್ ವಿಕ್ಟಿಮ್ಸೇ ತಪ್ಪು ಮಾಡುತ್ತಾರೆ ಅನ್ನೋ ರೀತಿಯಲ್ಲಿ ಬರೆದಿರ್ತಾರೆ. ಹಾಗಾಗಿ ಅಲ್ಲೂ ಕೂಡ ಅದು ಇನ್ವೆಸ್ಟಿಗೇಷನ್ ಸ್ಟೇಜಲ್ಲೇ ತುಂಬ ಡೈಲ್ಯೂಟ್ ಆಗಿಬಿಟ್ಟಿರುತ್ತೆ. ಅಥವಾ ನಾವು ಇನ್ವೆಸ್ಟಿಗೇಷನ್ ಇದು ಅಟ್ಲೀಸ್ಟ್ ಇದು ಕೆಲವೊಂದು ಕೇಸಸ್ಸಲ್ಲಿ ಇನ್ವೆಸ್ಟಿಗೇಷನ್ ಆಗಿ ಚಾರ್ಜ್ ಶೀಟ್ವರೆಗೂ ಹೋಗುತ್ತೆ. ಅಥವಾ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ಇನ್ವೆಸ್ಟಿಗೇಷನಲ್ಲಿ ಬಿ ರಿಪೋರ್ಟ್ನ ಫೈಲ್ ಮಾಡ್ತಾರೆ, ಸಾಮಾನ್ಯವಾಗಿ ಕ್ಲೋಸ್ ಮಾಡಿಬಿಡ್ತಾರೆ. ಇವ್ರ ವಿರುದ್ಧವಾಗಿ ಹೇಳುವಂಥವ್ರದ್ದು ಸ್ಟೇಟ್ಮೆಂಟ್ಗಳನ್ನೇ, ಅಂದರೆ ವಿಕ್ಟಿಮ್ಸ್ ವಿರುದ್ಧವಾಗಿ ಹೇಳುವಂಥ ಸ್ಟೇಟ್ಮೆಂಟ್ಗಳನ್ನೇ ಸಾಮಾನ್ಯವಾಗಿ ತಗೊಂಡು, ಈ ಕೇಸು ಸುಳ್ಳು ಕೇಸು ಸುಳ್ಳು ಪ್ರಕರಣ ಇದು, ಹಾಗಾಗಿ ಇದನ್ನು ನಾವು ಇದನ್ನು ಟ್ರಯಲ್ ಮಾಡೋ ಅವಶ್ಯಕತೆ ಇಲ್ಲ ಅಂಥೇಳಿ ಬಿ ರಿಪೋರ್ಟ್, ಸಾಮಾನ್ಯವಾಗಿ ಬಿ ರಿಪೋರ್ಟೇ ಆಗುತ್ತೆ ಎಲ್ಲ ಅಟ್ರಾಸಿಟಿ ಕೇಸಸ್ಸಲ್ಲಿ. ಕೆಲವೊಬ್ಬರು ಅದನ್ನು ಮುಂದುವರಿಸ್ಬೇಕು ಅಂತ ಹೇಳಿ ಮತ್ತೆ ಪ್ರೊಟೆಸ್ಟ್ ಪಿಟಿಷನ್ ಹಾಕಿ ಅದನ್ನು ಮುಂದುವರ್ಸೋಕ್ಕೆ ನೋಡ್ತಾರೆ. ಎರಡನೇದು ಎಫ್ ಐ ಆರ್ ಆಗುತ್ತೆ, ಚಾರ್ಜ್ ಶೀಟ್ ಆಗುತ್ತೆ, ಅರೆಸ್ಟ್ ಆಗುತ್ತೆ ಅನ್ನೋದು ನೋಡಿದ್ರೆ, ಸಾಮಾನ್ಯವಾಗಿ ಯಾರನ್ನೂ ಕೂಡ ಅರೆಸ್ಟ್ ಮಾಡಲ್ಲ ಪೊಲೀಸರು. ಅಬ್ಸ್ಕಾಂಡಿಂಗಲ್ಲಿರ್ತಾರೆ, ಊರಲ್ಲೇ ಇರ್ತಾರೆ, ಅಲ್ಲೇ ಓಡಾಡ್ತಿರ್ತಾರೆ, ಆದರೂ ಕೂಡ ಪೊಲೀಸರು ಯಾರನ್ನೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಲ್ಲ. ಅಥವಾ ಇವ್ರೇನು ಮಾಡ್ತಾರೆ, ಇವ್ರನ್ನ ಕೋರ್ಟ್ ಸರೆಂಡರ್ ಮಾಡಿಸಿ ಅಲ್ಲೇ ಬೇಲ್ ತಗೊಳ್ಳೋಂಗೆ ಮಾಡ್ತಾರೆ. ಎಸ್ ಸಿ ಎಸ್ ಟಿ ಕಾಯ್ದೆ ಪ್ರಕಾರ ಏನಿದೆ ಅಂತಂದರೆ, ಪ್ರಾವಿಷನ್, ಒಬ್ಬರು ಬೇಲ್ ಅಪ್ಲಿಕೇಶನ್ ಹಾಕ್ತಿದ್ದಾರೆ ಅಂತಂದರೆ, ನೋಟಿಸ್, ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನೋ ನೋಟಿಸನ್ನು ವಿಕ್ಟಿಮ್ ಫ್ಯಾಮಿಲಿಗೆ ಅಥವಾ ವಿಕ್ಟಿಮ್ಗೆ ಕಳಿಸ್ಬೇಕು. ಬಟ್ ನಾವು ಕೋರ್ಟ್ಗಳಲ್ಲಿ ನೋಡೋ ಸಾಮಾನ್ಯವಾದಂಥ ಪ್ರಾಕ್ಟೀಸ್ ಏನು ಅಂತಂದರೆ, ಬೆಳಿಗ್ಗೆ ಕೋರ್ಟ್ ಸರೆಂಡರ್ ಆಗ್ತಾರೆ ಅಂದರೆ ಮಧ್ಯಾಹ್ನ ಅಥವಾ ಸಂಜೆ ಅಷ್ಟರಲ್ಲಿ ಅವ್ರನ್ನ ಬೇಲ್ ಅಲ್ಲಿ ರಿಲೀಸ್ ಮಾಡುವಂಥ ಸಾಧ್ಯತೆಗಳು ನಾವು ನೋಡ್ತೀವಿ. ಉದಾಹರಣೆಗೆ ಚಿಕ್ಕಮಗಳೂರಲ್ಲಿ ಬೆಳವಾಡಿ ಅಂತ ಒಂದು ಗ್ರಾಮದಲ್ಲಿ ಒಂದು 25 ಗೌಡರು, 3 ಜನ ದಲಿತ ಹುಡುಗರನ್ನು ಯಾವುದೋ ಒಂದು ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಬಂದಿದ್ದಕ್ಕೆ, ಡೆಪಾಸಿಟ್ ಮಾಡ್ತೀವಿ ಅಂತ ಬಂದಿದ್ದಕ್ಕೆ 3 ಕಿಲೋಮೀಟ್ರ್ ಅಟ್ಟಾಡಿಸ್ಕೊಂಡು ಹೊಡೆದು ಅವ್ರಿಗೆ ಕೈಕಾಲು ಮುರಿದು ಇದು ಮಾಡಿದರು. ಅವರನ್ನು ಕೋರ್ಟು ಬೆಳಿಗ್ಗೆ ಸರೆಂಡರ್, ಅವರು ಕೋರ್ಟಲ್ಲಿ ಸರೆಂಡರ್ ಆಗ್ತಾರೆ ಬೆಳಿಗ್ಗೆ, ಮಧ್ಯಾಹ್ನ ಅಷ್ಟರಲ್ಲಿ ಅವರನ್ನು ರಿಲೀಸ್ ಮಾಡುವಂಥ ಸಂದರ್ಭವನ್ನು ನಾವು ನೋಡಿದ್ದೀವಿ. ಸೊ ಕೋರ್ಟ್ಗಳು ಕೂಡ ಇಂಥ ಒಂದು ಕೇಸ್ಗಳಲ್ಲಿ ಕಾನೂನಲ್ಲಿರುವ ಒಂದು ಪ್ರಾವಿಷನ್ಸ್ನ ಫಾಲೋ ಮಾಡದೇ ಅವ್ರ ಡಿಸ್ಕ್ರಿಷನ್ ಆದಂಗೆ ಅವ್ರು ಇಮಿಡಿಯೇಟ್ ಆಗಿ ರಿಲೀಸ್ ಮಾಡುವಂಥ ಟೆಂಡೆನ್ಸಿನ ನಾವು ನೋಡಿದ್ದೀವಿ. ಸೊ ಸೀರಿಯಸ್ ಅಫೆನ್ಸಸ್ಸಲ್ಲೂ ಕೂಡ ಬೇಲನ್ನು ಕೊಡುವಂಥ ಸಾಧ್ಯತೆಗಳಿದೆ, ಅಥವಾ ಇದೆಲ್ಲ ಸುಳ್ಳು ಕೇಸಸ್ಗಳು ಅಂತ ಓಪನ್ ಕೋರ್ಟಲ್ಲೇ ಅವರು ಹೇಳುವಂಥ ಸಾಧ್ಯತೆಗಳಿದೆ. ಸೊ ಬೇಲಲ್ಲಿ ಇದೊಂದು ಡಿಫೆಕ್ಟನ್ನು ನಾವು ನೋಡ್ತೀವಿ ಸರ್, ಫ್ರಮ್ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಮಿಡಿಯೇಟಾಗಿ ಅವರಿಗೆ ಬೇಲ್ ಕೊಡುವಂಥದ್ದು, ನೋಟಿಸ್ ಕೊಡದೇ ಬೇಲ್ ಕೊಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಕೇಸಸ್ಸಲ್ಲಿ ಟ್ರಯಲ್ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ, ಯಾವ ರೀತಿ ಕೋರ್ಟಲ್ಲಿ ನಾವು ಕೇಸನ್ನು ಮುಂದಕ್ಕೆ ತೊಗೊಂಡೋಗ್ತೀವಿ ಅಂತ. ಅಟ್ರಾಸಿಟಿ ಕೇಸಸ್ ಎಲ್ಲದರಲ್ಲೂ ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಾತ್ರ ತುಂಬ ಮುಖ್ಯವಾಗಿರುತ್ತೆ. ಹಂಗಾಗಿನೇ ಅಟ್ರಾಸಿಟಿ ಕೇಸಸ್ಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ನ ಅಪಾಯಿಂಟ್ ಮಾಡಿರ್ತಾರೆ. ನಾವು ಸೆನ್ಸಸ್ ಎಲ್ಲ ಅಥವಾ ಸರ್ವೇನೇ ಮಾಡಿದಾಗ, ನಾಟ್ ಸೆನ್ಸಸ್, ಸರ್ವೆ ಮಾಡಿದಾಗ ಅಟ್ರಾಸಿಟಿ ಕೇಸಸ್ಸಲ್ಲಿ ಆಗುವಂಥ ಕನ್ವಿಕ್ಷನ್ ರೇಟು ತುಂಬ ನೆಗ್ಲಿಜಿಬಲ್ ಪರ್ಸೆಂಟೇಜಲ್ಲಿದೆ. ಇದರ ಮುಖ್ಯ ಕಾರಣ
ಏನು ಅಂತ ನೋಡೋದಾಗಿದ್ರೆ, ಮೊದಲನೇದಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸು ಈ ಕೇಸಸ್ಸಲ್ಲಿ ಆಸಕ್ತಿ ತೋರಿಸದೇ ಇರುವಂಥದ್ದು ಒಂದನ್ನು ನಾವು ಗಮನಿಸ್ತೀವಿ. ಅವರು ನಾವು ಕಂಡಂಗೆ, ನಾವು ಮಾಡಿರುವಂಥ ಹಲವಾರು ಫ್ಯಾಕ್ಟ್ ಫೈಂಡಿಂಗಲ್ಲಿ ನಾವು ನೋಡಿದಂಗೆ, ಅವರು ಹಲವಾರು ಬಾರಿ ದೌರ್ಜನ್ಯಗೊಳಗಾದಂಥ ವ್ಯಕ್ತಿಗಳು ಅಥವಾ ಅವ್ರ ಪರವಾಗಿ ಬರುವಂಥ ವಿಟ್ನೆಸ್ಸಸ್ಗೆ ನೀವು ಈ ಕೇಸಲ್ಲಿ ಕಾಂಪ್ರಮೈಸ್ ಮಾಡಿ ಅಂತ ಒತ್ತಾಯ ಮಾಡಿರುವ ಸಂದರ್ಭಗಳು ಜಾಸ್ತಿನೇ ಇದೆ. ಅವರು ಅಂದರೆ ಅವರು ಅಕ್ಯೂಸ್ಡ್ ಅಡ್ವೊಕೇಟ್ಸು ಅಥವಾ ಅಕ್ಯೂಸ್ಡ್ಗಳ ಜೊತೆ ಮಿಂಗಲ್ ಆಗಿ ಈ ಕೇಸಸ್ಸನ್ನು ಸೆಟಲ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದು ಹೆಚ್ಚಾಗಿ ಅವರು ಫೋರ್ಸ್ಫುಲ್ಲಾಗಿ ಸೆಟಲ್ಮೆಂಟ್ ಮಾಡಿಕೊಳ್ಳಿ ಅಂತ ಹೇಳುವಂಥ ಸಂದರ್ಭಗಳು ಜಾಸ್ತಿನೇ ಇದೆ. ಎಲ್ಲರೂ ಕೂಡ ಅದನ್ನೇ ಸಾಮಾನ್ಯವಾಗಿ ಹೇಳ್ತಾರೆ. ನಾವು ಹಾಸನಲ್ಲಿ ನೋಡಿದಂಥ ಎರಡು ಅಟ್ರಾಸಿಟಿ ಕೇಸಸ್ ಆಗಲಿ, ಅವರಿಗೆ ಏನು ನಡೀತಾ ಇದೆ ಕೋರ್ಟಲ್ಲಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲದೆ ಇರುವಂಥದ್ದು. ಸೊ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಪಾತ್ರ ತುಂಬ ಮುಖ್ಯವಾಗಿರುತ್ತೆ. ಅವರು ಇನ್ವೆಸ್ಟಿಗೇಷನಲ್ಲಿ ಯಾವ ಸಂದರ್ಭದಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡದೇ ಇರೋದು ಕೂಡ ಒಂದು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಹಾಗಾಗಿ ಪೊಲೀಸರು ಏನು ಕೋರ್ಟಿಗೆ ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾ ಆ ಚಾರ್ಜ್ ಶೀಟನ್ನು ಇಟ್ಕೊಂಡು ಅವ್ರ ಕೇಸನ್ಸನ್ನು ಹ್ಯಾಂಡಲ್ ಮಾಡುವಂಥ ಸಂದರ್ಭಗಳಿರೋದ್ರಿಂದ ಅವರು ಆ ಒಂದು ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸಲ್ಲಿ ಇರಲ್ಲ. ಹಾಗಾಗಿ ಕೇಸಿನ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲ್ಲ ಒಂದು. ಎರಡನೇದಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ವಿಟ್ನೆಸಸ್ಗೆ ಅವರು ಯಾವುದೇ ರೀತಿಯಾದಂಥ ಟ್ರೈನಿಂಗನ್ನು ಕೊಡಲ್ಲ, ಯಾವ ರೀತಿ ಎವಿಡೆನ್ಸಸ್ನ ಹೇಳಬೇಕು ಅಂತ. ಕೇಸು ಫಾರ್ ಎಕ್ಸಾಂಪಲ್ 2015 ರಿಜಿಸ್ಟರ್ ಆಗುತ್ತೆ ಅಂತಂದರೆ ಎವಿಡೆನ್ಸ್ ಸ್ಟೇಜು 3-4 ಇಯರ್ಸ್ ನಂತರ ಬರುತ್ತೆ, 2019-20 ಬರುತ್ತೆ. ಸೊ ಆ ಒಂದು ಟೈಮ್ ಪೀರಿಯಡಲ್ಲಿ ವಿಟ್ನೆಸಸ್ಗಳು ನಡೆದಂಥ ಘಟನೆಗಳನ್ನು ಮರೆಯೋದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇಲ್ಲಿ ಪ್ರೋಸೆಸ್ ಸ್ವಲ್ಪ ಡಿಲೇ, ಸಾಮಾನ್ಯವಾಗಿ ಕೋರ್ಟ್ ಡಿಲೇ ಮಾಡುತ್ತೆ ಅಥವಾ ಬೇರೆ ಕೇಸಸ್ ಇರೋದ್ರಿಂದ ಡಿಲೇ ಆಗುತ್ತೆ ಅಥವಾ ಬೇಕು ಅಂಥೇಳಿ ಡಿಲೇ ಮಾಡ್ತಾರೆ. ಆ ಡಿಲೇ ಆಗೋ ಒಂದು ರೀಸನ್ನೇ ವಿಟ್ನೆಸಸ್ ಎವಿಡೆನ್ಸನ್ನು ನಾವು ಡೈಲ್ಯೂಟ್ ಮಾಡುವಂಥದ್ದು. ವಿಟ್ನೆಸಸ್ಗೆ ಘಟನೆ ಆದ ತಕ್ಷಣದಲ್ಲೇ ಎವಿಡೆನ್ಸಸ್ ಎಲ್ಲ ಮಾಡೋದಾಗಿದ್ದರೆ ಅವರು ಸರಿಯಾದ ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ಎವಿಡೆನ್ಸ್ ಕೊಡುವಂಥ ಸಾಧ್ಯತೆಗಳಿದೆ. ಆದರೆ 4-5 ವರ್ಷ ನಂತರ ಬರೋದ್ರಿಂದ ಅವರು ಘಟನೆಯ ಬಗ್ಗೆ ಮರೆತಿರ್ತಾರೆ, ಘಟನೆ ಏನಾಗಿದೆ ಅನ್ನೋದನ್ನು ಮರೆತಿರ್ತಾರೆ. ಮತ್ತು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾವುದೇ ರೀತಿಯಾದಂಥ ಟ್ರೈನಿಂಗನ್ನು ಕೊಡದೇ ಇರೋದರಿಂದ ಕೇಸ್ಗಳು ಕೂಡ ಕೇಸಸ್ಸಲ್ಲಿ ವಿಟ್ನೆಸ್ಸಸ್ಸು ತಮ್ಮ ಎವಿಡೆನ್ಸ್ನ ಸ್ಟ್ರಾಂಗ್ ಆಗಿ ಕೊಡಲ್ಲ. ಅದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಆಗಿಬಿಟ್ಟಿದೆ, ಟ್ರೈನಿಂಗ್ ಕೊಡದೇ ಇರುವಂಥದ್ದು ನೋಡ್ತೀವಿ. ಮೂರನೇದು ಏನಂತಂದರೆ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸು ಕೇಸಸ್ ಬಗ್ಗೆ ಸ್ವಲ್ಪ ಸೆನ್ಸಿಟಿವಿಟಿ ಇರಬೇಕು. ಅವರು ಇದನ್ನು ತುಂಬ ಇನ್ಸೆನ್ಸಿಟಿವ್ ಆಗಿ ಇನ್ಯಾವುದೋ 10 ಕೇಸಲ್ಲಿ ಇದು ಒಂದು ಕೇಸು ಅಂತ ಹೇಳಿ ಮಾಡೋದ್ರಿಂದ ಅವರು ಆ ಗಮನ ಕೊಡದೇ ಇರೋದರಿಂದ ಕೇಸುಗಳಲ್ಲಿ ಕನ್ವಿಕ್ಷನ್ ರೇಟು ಕೂಡ ಕಡಿಮೆ ಆಗುತ್ತೆ. ಇದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಡೆಯಿಂದ ನೋಡುವಂಥ ನಾವು ರೆಸ್ಪಾನ್ಸ್ ನೋಡ್ತೀವಿ. ಮತ್ತು ಜಡ್ಜಸ್ ಯಾವ ರೀತಿ ಇದನ್ನು ನೋಡ್ತಾರೆ ಅಂತಂದರೆ, ನಾನು ಹೇಳ್ದಂಗೆ ಮೊದಲೇ ಅವರು ಪ್ರಾವಿಷನ್ಸ್ನ ಕಂಪ್ಲೈ ಮಾಡಲ್ಲ, ಇಮಿಡಿಯೇಟಾಗಿ ಬೇಲ್ ಕೊಡುವಂಥ ಎಕ್ಸಾಂಪಲ್ಸ್ ನೋಡಿದ್ದೀವಿ. ಎರಡನೇದಾಗಿ ಅವರು ಕೂಡ ಈ ಕೇಸಸ್ನ ಏನಾದರೂ ಮಾಡಿ ಸೆಟಲ್ ಮಾಡೋ ಒಂದು ಮೈಂಡ್ ಸೆಟ್ಟಲ್ಲೇ ಅವರು ಕೂಡ ತಮ್ಮ ಕೆಲಸವನ್ನು ಮಾಡ್ತಿರ್ತಾರೆ. ಕೇಸು ಕೌಂಟ್ರ್ ಕೇಸ್ ಆಗಿರೋದ್ರಿಂದ ಇಬ್ಬರಿಗೂ ಕೂಡ ಯಾಕೆ ಇದರಲ್ಲಿ ಹೊಡೆದಾಡ್ತಿದ್ದ, ನೀವು ಯಾಕೆ ಸೆಟಲ್ಮೆಂಟ್ ಮಾಡ್ಕೋಬಾರ್ದು ಅನ್ನೋದನ್ನು ಕೂಡ ನಾವು ಗಮನಿಸ್ತೀವಿ. ಮೂರನೇದಾಗಿ ಅಕ್ವಿಟಲ್ ರೇಟ್ಸ್ ಜಾಸ್ತಿ ಆಗಿರುತ್ತೆ. ಕೋರ್ಟ್ ಕೂಡ ಎವಿಡೆನ್ಸಸ್ನ ಬಿಯಾಂಡ್ ರೀಸನಬಲ್ ಡೌಟ್ ಅನ್ನೋ ಒಂದು ಕಾನ್ಸೆಪ್ಟಿಂದಾನೇ ನೋಡೋದ್ರಿಂದ ಜಡ್ಜಸ್ಸು ಸಾಮಾನ್ಯವಾಗಿ ಸಣ್ಣ ಪುಟ್ಟ ಲ್ಯಾಕ್ಯುನಾಸ್ ಇದ್ದರೂ ಕೂಡ ನೀವು ಅಫೆನ್ಸ್ನ ಎಸ್ಟಾಬ್ಲಿಷ್ ಮಾಡಿಲ್ಲ ಅಂತ ಹೇಳಿ ಅಕ್ವಿಟಲ್ ರೇಟ್ಸ್ ಜಾಸ್ತಿ ಆಗಿದೆ. ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಒಂದು ಕೇಸಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್, ನಾನು ಹೇಳ್ದಂಗೆ ಚಿಕ್ಕಮಗಳೂರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರನ್ನ ಹೊಡೆದಿರ್ತಾರೆ ಪೊಲೀಸ್ ಸ್ಟೇಷನಲ್ಲೇ, ಬಾಯಿಗೆ ಬಂದಂಗೆ ಬೈದಿರ್ತಾರೆ. ಅವ್ರ ಜೊತೆಯಲ್ಲಿ ಒಂದು 4-5 ಜನ ಇದ್ದರೂ ಕೂಡ ಆ ಕೇಸಲ್ಲಿ ನಾವು ಇನಿಷಿಯಲಾಗಿ ಎಫ್ ಐ ಆರ್ ಆಗುತ್ತೆ, ಎಫ್ ಐ ಆರ್ ರಿಜಿಸ್ಟರ್ ಮಾಡಲ್ಲ, ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ರಿಜಿಸ್ಟರ್ ಆಗುತ್ತೆ. ಎಫ್ ಐ ಆರ್ ರಿಜಿಸ್ಟರ್ ಆಗಿ ಪೊಲೀಸರು ಬಿ ರಿಪೋರ್ಟ್ ಕೊಟ್ಟಿರ್ತಾರೆ, ಬಿ ರಿಪೋರ್ಟ್ ಕೊಟ್ಟು ಪ್ರೊಟೆಸ್ಟ್ ಪಿಟಿಷನ್ ಮಾಡಿ ನಾವು ಎವಿಡೆನ್ಸಸ್ ಎಲ್ಲ ಲೀಡ್ ಮಾಡಿದರೂ ಕೂಡ, ಐ ವಿಟ್ನೆಸಸ್ನ ಕರ್ಕೊಂಬಂದು ಕೋರ್ಟಲ್ಲಿ ಹೇಳಿದರೂ ಕೂಡ ಈ ಕೇಸನ್ನು ಡಿಸ್ಮಿಸ್ ಮಾಡಿರ್ತಾರೆ. ರೀಸನ್ ಏನು ಕೊಡುತ್ತೆ ಕೋರ್ಟು ಅಂತಂದರೆ, ಕಂಪ್ಲೇಂಟಲ್ಲಿ ಇದ್ದಂಥ ಒಂದು ಸಣ್ಣ ಲ್ಯಾಕ್ಯುನ,
ಏನಾಗಿರುತ್ತೆ, ಕಂಪ್ಲೇಂಟ್ ಕೊಡುವಾಗ ಒಬ್ಬ ಅಕ್ಯೂಸ್ಡ್ ಪರವಾಗಿ ಹಾಸ್ಪಿಟಲ್ ಇದ್ದಾಗ ಒಬ್ಬರು ಕಂಪ್ಲೇಂಟನ್ನು ಬರೀತಾರೆ. ಬರೆಯುವಾಗ ಏನು ಮಾಡಿರ್ತಾರೆ ಅಂತಂದರೆ, ಅಕ್ಯೂಸ್ಡು ನಾನೊಬ್ಬನೇ ಪೊಲೀಸ್ ಸ್ಟೇಷನ್ಗೆ ಹೋದೆ ಅಂತ ಬರೆದಿರ್ತಾರೆ. ನಾನೊಬ್ಬನೇ ಪೊಲೀಸ್ ಸ್ಟೇಷನ್ಗೆ ಹೋದೆ ಅಂತ ಸ್ಟೇಟ್ಮೆಂಟು ಆ ಕಂಪ್ಲೇಂಟಲ್ಲಿ ಇದ್ದಿದ್ದರಿಂದ ಈ 5 ಜನ ವಿಟ್ನೆಸ್ಸಸ್, ಐ ವಿಟ್ನೆಸ್ಸಸ್ ಹೆಂಗೆ ಬಂದರು ಇದು, ಹಾಗಾಗಿ ಈ ಕೇಸ್ ಬಂದು ಫಾಲ್ಸ್ ಕಂಪ್ಲೇಂಟ್ ಅಂತ ಹೇಳಿ ಈ ಕೇಸಲ್ಲಿ ನಾವು ಅಕ್ವಿಟಲನ್ನು ನೋಡ್ತೀವಿ. ಇದು ಒಂದು ಸಾಮಾನ್ಯವಾಗಿ ಲ್ಯಾಕ್ ಆಫ್ ಎವಿಡೆನ್ಸು ಅಥವಾ ಕಾಂಟ್ರಡಿಕ್ಷನ್ಸು, ಇದರಿಂದನೇ ಕೇಸಸ್ಸು ಅಕ್ವಿಟಲಲ್ಲಿ ಮುಗಿಯುತ್ತೆ. ಹಾಗಾಗಿ ನಾವು ಜಡ್ಜಸ್ನೂ ಕೂಡ ಒಂದು ಸೆನ್ಸಿಟೈಸ್ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಕೈಗೊಳ್ಳಬೇಕಾಗಿದೆ. ಅವರು ಕಾಸ್ಟ್ ಅಥವಾ ಕಾಸ್ಟ್ ಪ್ರೆಜಡೈಸ್ ಇದೆಯೋ ಇಲ್ಲವೋ ಅಂತ ನಮಗೆ ಗೊತ್ತಿಲ್ಲ. ಸ್ವಲ್ಪ ಸೆನ್ಸಿಟಿವಿಟಿಯನ್ನು ಬೆಳೆಸಿದ್ರೆ ಅವರು ಕೂಡ ಈ ಒಂದು ಕೇಸಸ್ನ ಸೀರಿಯಸ್ ಆಗಿ ನೋಡುವುದು ಅಥವಾ ಕನ್ಸಿಡರ್ ಮಾಡೋದು